ದೇಹದಲ್ಲಿನ ಪ್ರತಿ ಜೀವಕೋಶಕ್ಕೂ ನೀರಿನ ಅಗತ್ಯ ಹೆಚ್ಚಿದೆ. ದಣಿವಾದಾಗ, ಬಾಯಾರಿದಾಗ ಮತ್ತು ದೇಹಕ್ಕೆ ಶಕ್ತಿ ಪಡೆಯಬೇಕೆಂಬ ಕಾರಣಕ್ಕಾಗಿ ನೀರನ್ನು ಕುಡಿಯುತ್ತೇವೆ. ನೀರು ಮತ್ತು ಊಟವನ್ನು ಒಟ್ಟಿಗೆ ಸೇರಿಸುವುದು ಎಂದಿಗೂ ಚರ್ಚಾಸ್ಪದ ವಿಷಯವಾಗಿದೆ. ಊಟದ ಮೊದಲು, ಊಟ ಮಾಡುವಾಗ ಮತ್ತು ಊಟದ ನಂತರ ನೀರನ್ನು ಯಾವಾಗ ಕುಡಿಯಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಗ್ಯಾಸ್ಟ್ರಿಕ್ ಆರೋಗ್ಯವನ್ನು ಸುಧಾರಿಸಲು ಪಾಶ್ಚಿಮಾತ್ಯ ಸಂಸ್ಕೃತಿಯು ಊಟಕ್ಕೆ ಮುಂಚಿತವಾಗಿ ನೀರನ್ನು ಕುಡಿಯಬೇಕು ಎಂದು ಹೇಳ್ತಾರೆ. ಆದರೆ ಆಯುರ್ವೇದವು ಇದನ್ನು ನಿರಾಕರಿಸುತ್ತದೆ. ನೀವು ಆಹಾರದ ಬಗ್ಗೆ ಯೋಚಿಸುವಾಗ ನಿಮ್ಮ ಬಾಯಿ ಸ್ವಯಂಚಾಲಿತವಾಗಿ ಲಾಲಾರಸವನ್ನು ಉತ್ಪಾದಿಸುತ್ತದೆ ಮತ್ತು ಸೇವಿಸಿದ ಆಹಾರವನ್ನು ಜೀರ್ಣಿಸಿಕೊಳ್ಳಲು ನಿಮ್ಮ ಹೊಟ್ಟೆಯು ಜೀರ್ಣಕಾರಿ ರಸವನ್ನು ತಯಾರಿಸಲು ಪ್ರಾರಂಭಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ತಿನ್ನುವ ಮೊದಲು ನೀರನ್ನು ಕುಡಿಯುತ್ತಿದ್ದರೆ ನಿಮ್ಮ ಲಾಲಾರಸ ಮತ್ತು ಜೀರ್ಣಕಾರಿ ರಸಗಳು ಕರಗುತ್ತದೆ. ಇದಲ್ಲದೆ ನೀರು ಪೂರ್ಣತೆಯ ಭಾವನೆಯನ್ನು ನೀಡುತ್ತದೆ. ಇದು ನಿಮ್ಮನ್ನು ಕಡಿಮೆ ತಿನ್ನುವಂತೆ ಪ್ರೇರೇಪಿಸುತ್ತದೆ. ನೀರು ಜೀರ್ಣವಾದ ನಂತರ ಸ್ವಲ್ಪ ಸಮಯದಲ್ಲಿ ನೀವು ಮತ್ತೆ ಹಸಿವನ್ನು ಅನುಭವಿಸುವಿರಿ. ಈ ಪ್ರಕ್ರಿಯೆಯು ಹೆಚ್ಚುವರಿ ತಿನ್ನುವಿಕೆಗೆ ಕಾರಣವಾಗಬಹುದು. ಆಯುರ್ವೇದದ ಪ್ರಕಾರ ನೀವು ಏನನ್ನಾದರೂ ತಿನ್ನುವ ಮೊದಲು ಕನಿಷ್ಠ 20-30 ನಿಮಿಷಗಳ ಮುಂಚೆಯೇ ನೀರನ್ನು ಸೇವಿಸಬೇಕು. ಕೆಲವರು ಊಟದ ಸಮಯದಲ್ಲಿ ನೀರನ್ನು ಸೇವಿಸುವುದನ್ನು ಒಪ್ಪುವುದಿಲ್ಲ, ಆದರೆ ಊಟ ತಿನ್ನುವಾಗ ಕುಡಿಯುವ ನೀರನ್ನು ಶಿಫಾರಸು ಮಾಡುತ್ತದೆ. ಅಂದರೆ ಇದರ ಅರ್ಥ ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಬೇಕು ಎಂದಲ್ಲ. ಕೆಲವು ಸಣ್ಣ ಪ್ರಮಾಣದ ಸಿಪ್ಪೆಗಳನ್ನು ನೀವು ಕುಡಿಯಬಹುದು. ಈ ರೀತಿ ನೀರನ್ನು ಸೇವಿಸುವುದರಿಂದ ಅದು ನಿಮ್ಮ ಆಹಾರವನ್ನು ಕೋಮಲಗೊಳಿಸುತ್ತದೆ ಮತ್ತು ಅದನ್ನು ಸಣ್ಣ ಕಣಗಳಾಗಿ ಹೊಡೆಯಲು ಸಹಾಯ ಮಾಡುತ್ತೆ. ಇದು ಜೀರ್ಣಕ್ರಿಯೆಗೆ ಮತ್ತಷ್ಟು ಸಹಾಯ ಮಾಡುತ್ತದೆ. ಆದ್ದರಿಂದ ಊಟದ ಸಮಯದಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಕುಡಿಯಬೇಕು. ಈ ರೀತಿ ನೀರನ್ನು ಕುಡಿಯುವುದರಿಂದ ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಮತ್ತಷ್ಟು ಸುಲಭಗೊಳಿಸುತ್ತದೆ ಎಂದು ಹೇಳಲಾಗಿದೆ. ಊಟದ ನಂತರ, ನಿಮ್ಮ ಊಟದ ನಂತರ ನೀರು ಕುಡಿಯುವುದನ್ನು ನೀವು ತಪ್ಪಿಸಬೇಕು. ಜೀರ್ಣಕಾರಿ ಪ್ರಕ್ರಿಯೆಯನ್ನು ಅಡ್ಡಪಡಿಸುವ ಶೀತಕವಾಗಿ ಕಾರ್ಯನಿರ್ವಹಿಸುವುದರಿಂದ ನೀವು ಜೀರ್ಣಕಾರಿ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಇದು ಜೀರ್ಣಕಾರಿ ರಸವನ್ನು ದುರ್ಬಲಗೊಳಿಸುತ್ತದೆ. ನಿಮ್ಮ ಊಟವನ್ನು ನೀವು ಪೂರೈಸಿದ ನಂತರ ಕನಿಷ್ಠ 30 ನಿಮಿಷಗಳ ಕಾಲ ಕಾಯಿರಿ. ಆಯುರ್ವೇದದ ಪ್ರಕಾರ ಆಹಾರವನ್ನು ತಿಂದು ಮುಗಿಸಿದ ಕೂಡಲೇ ನೀರನ್ನು ಸೇವಿಸುವುದರಿಂದ ದೀರ್ಘಾವಧಿಯವರೆಗೂ ಇದು ಬೊಜ್ಜನ್ನು ಉಂಟು ಮಾಡುತ್ತದೆ. ನೀವು ಮಸಾಲೆಯುಕ್ತ ಅಥವಾ ಎಣ್ಣೆಯುಕ್ತ ಆಹಾರವನ್ನು ಸೇವಿಸಿದರೆ ಊಟವಾದ ನಂತರ ನೀವು ಬಾಯಾರಿಕೆಯನ್ನು ಅನುಭವಿಸುವಿರಿ. ಅಂತಹ ಸಂದರ್ಭದಲ್ಲಿ ನೀವು ಸ್ವಲ್ಪ ನೀರನ್ನು ಕುಡಿಯುವುದು ಉತ್ತಮ. ನೀವು ಊಟ ಮಾಡಿದ 30 ನಿಮಿಷಗಳ ನಂತರ ನೀರನ್ನು ಕುಡಿಯುವ ಅಭ್ಯಾಸ ಇಟ್ಕೊಳ್ಳಿ. ಇನ್ನು ನೀರನ್ನು ಕುಡಿಯುವುದರಿಂದ ಆಗುವ ಲಾಭಗಳು ಏನಂತೀರ? ನೀರನ್ನು ಜೀವಜಲ ಎಂದು ಕರೆಯಲಾಗುತ್ತೆ. ನೀರು ಪ್ರತಿಯೊಂದು ಜೀವಿಗೂ ಅವಶ್ಯಕ. ನೀರಿಗೂ ಆರೋಗ್ಯಕ್ಕೂ ಅವಿನಾಭಾವ ಸಂಬಂಧವಿದೆ. ಮೊದಲನೆಯದಾಗಿ, ಕಿಡ್ನಿಗೆ ಉತ್ತಮ. ರಕ್ತವನ್ನು ಶುದ್ಧೀಕರಣಗೊಳಿಸಿ ತ್ಯಾಜ್ಯವನ್ನು ಹೊರಹಾಕಲು ಕಿಡ್ನಿಗೆ ಸಾಕಷ್ಟು ನೀರಿನ ಅವಶ್ಯಕತೆ ಇರುತ್ತದೆ. ಹೆಚ್ಚಿನ ನೀರು ಕುಡಿಯುವುದರಿಂದ ಮೂತ್ರಪಿಂಡದ ಸೋಂಕು ತಡೆಗಟ್ಟಬಹುದು. ಕಿಡ್ನಿ ಕಲ್ಲಿನ ತೊಂದರೆಯೂ ಕಾಣಿಸಿಕೊಳ್ಳುವುದಿಲ್ಲ. ನೀರು ಕಡಿಮೆ ಕುಡಿದರೆ ಕಿಡ್ನಿ ಕಾರ್ಯನಿರ್ವಹಿಸಲು ಕಷ್ಟವಾಗಿ ವಿಷಕಾರಿ ಅಂಶಗಳನ್ನು ದೇಹದಲ್ಲಿ ಉಳಿದು ಬಿಡುತ್ತವೆ. ಆದ್ದರಿಂದ ದೇಹಕ್ಕೆ ಅಗತ್ಯವಾದಷ್ಟು ನೀರನ್ನು ಸೇವಿಸಬೇಕು. ಎರಡನೇದು, ಚರ್ಮದ ರಕ್ಷಣೆ. ದೇಹದಲ್ಲಿ ಅವಶ್ಯಕವಾದಷ್ಟು ನೀರಿಲ್ಲದಿದ್ದರೆ ಚರ್ಮದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಆದ್ದರಿಂದ ದೇಹಕ್ಕೆ ಅಗತ್ಯವಾದಷ್ಟು ನೀರನ್ನು ಸೇವಿಸಬೇಕು. ಇದು ಚರ್ಮವನ್ನು ಉತ್ತಮವಾಗಿ ಇರಿಸುತ್ತದೆ. ಕಡಿಮೆ ನೀರು ಕುಡಿಯುವುದರಿಂದ ದೇಹಕ್ಕೆ ಬೇಕಾದ ಪೋಷಣೆ ದೊರೆಯುವುದಿಲ್ಲ. ಆದ್ದರಿಂದ ದಿನವೊಂದಕ್ಕೆ ಕನಿಷ್ಠ 7-8 ಲೋಟ ನೀರನ್ನು ಕುಡಿಯಿರಿ. ಮೂರನೆಯದಾಗಿ, ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ. ನೀರು ಕುಡಿಯುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ. ನೀರಿನ ಮೂಲಕ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತದೆ. ನೀರು ಕುಡಿಯದಿದ್ದರೆ ಮೆದುಳಿಗೆ ಅವಶ್ಯವಾದ ಆಮ್ಲಜನಕ ಸಾಗಿಸಲು ಕಷ್ಟವಾಗಿ ಏಕಾಗ್ರತೆಯು ಕುಂದುತ್ತದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ. ನಾಲ್ಕನೇದಾಗಿ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ನಿವಾರಣೆ. ಸಕಲ ರೋಗಗಳಿಗೂ ನೀರೇ ಮದ್ದು ಎಂದು ಹೇಳಲಾಗುತ್ತೆ. ಹೆಚ್ಚಿನ ಮಟ್ಟದ ನೀರನ್ನು ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಉದ್ಭವಿಸುವುದಿಲ್ಲ. ನೀರನ್ನು ನಿರಂತರವಾಗಿ ಸ್ವಲ್ಪ ಸ್ವಲ್ಪವೇ ಸೇವಿಸುವುದರಿಂದ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಉದ್ಭವಿಸುವುದಿಲ್ಲ. ಆದ್ದರಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಿ. ಇದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ನೀವು
ದಿನದಲ್ಲಿ ಯಾವುದೇ ಸಮಯದಲ್ಲಿ ಅತಿ ತಣ್ಣಗಿರುವ ನೀರನ್ನು ಕುಡಿಯುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಕರುಳುಗಳನ್ನು ಆರೋಗ್ಯವಾಗಿಡಲು ಉಷ್ಣಾಂಶ ಅಥವಾ ಉಗುರು ಬೆಚ್ಚಗಿನ ನೀರನ್ನು ಆಯುರ್ವೇದವು ಶಿಫಾರಸು ಮಾಡುತ್ತೆ. ನಿಮ್ಮ ಊಟದೊಂದಿಗೆ ಕೆಲವೊಂದು ಪಾನೀಯಗಳು ಅಥವಾ ಕೆಫಿನ್ನಿಂದ ಮಾಡಿದ ಪಾನೀಯಗಳನ್ನು ಸೇವಿಸುವುದನ್ನು ಸಹ ನೀವು ತಪ್ಪಿಸಬೇಕು. ನೀರು ಕುಡಿಯುವಾಗ ಯಾವಾಗಲೂ ಕುಡಿತು ನಿಧಾನವಾಗಿ ಕುಡಿಯಿರಿ. ನೀವು ಅವಸರದಲ್ಲಿ ನೀರನ್ನು ಕುಡಿದರೆ ಅದರೊಂದಿಗೆ ದೊಡ್ಡ ಪ್ರಮಾಣದ ಗಾಳಿಯು ನಿಮ್ಮ ದೇಹಕ್ಕೆ ಸೇರುತ್ತದೆ. ಇದು ಉಬ್ಬುವುದು ಮತ್ತು ಅನಿಲಕ್ಕೆ ಕಾರಣವಾಗುವುದು. ಪ್ರತಿದಿನ ಕನಿಷ್ಠ 8 ಲೋಟ ನೀರು ಕುಡಿಯುವುದನ್ನು ಖಚಿತಪಡಿಸಿಕೊಳ್ಳಿ. ಒಂದು ವೇಳೆ ಈ ಪ್ರಮಾಣದ ನೀರನ್ನು ನೀವು ಕುಡಿಯುತ್ತಿಲ್ಲವೆಂದರೆ ಇನ್ನು ಮುಂದೆ ಅದರ ಹೆಚ್ಚಿನ ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.